ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಮಂಗಳೂರು ಇದರ 111ನೇ ನೂತನ ಶಾಖೆಯು ಮಣಿಪಾಲದ ಕಮರ್ಷಿಯಲ್ ಕಾಂಪ್ಲೆಕ್ಸ್ನ ನೆಲ ಅಂತಸ್ತಿನಲ್ಲಿ ಸೋಮವಾರದಂದು ಶುಭಾರಂಭಗೊಂಡಿತು. ರಾಜ್ಯ ಇಂಧನ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರಾದಂತಹ ಸುನಿಲ್ ಕುಮಾರ್ ನೂತನ ಶಾಖೆಯನ್ನು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಅಂತೆಯೇ ನವೋದಯ ಸ್ವಸಹಾಯ ಸಂಘಗಳ ಸಾಧನಾ ಸಮಾವೇಶವನ್ನು ವೇದಿಕೆಯಲ್ಲಿ ಉದ್ಘಾಟಿಸಿದರು. ಕಡೂರು ಶಾಸಕ ಮತ್ತು ರಾಜ್ಯ ಸಹಕಾರಿ ಅಪೆಕ್ಸ್ ಬ್ಯಾಂಕ್ಸ್ ನಿಯಮಿತ ಬೆಂಗಳೂರು ಇದರ ಅಧ್ಯಕ್ಷರಾದಂತಹ ಬೆಳ್ಳಿ ಪ್ರಕಾಶ್ ಉಡುಪಿ ಮೊಬೈಲ್ ಬ್ಯಾಂಕ್ ಇದಕ್ಕೆ ಚಾಲನೆಯನ್ನು ನೀಡಿದರು. ಶಾಸಕ ರಘುಪತಿ ಭಟ್ ನೂತನ ಶಾಖೆಯ ಗಣಕೀಕರಣದ ಉದ್ಘಾಟನೆ ಮಾಡಿದರು. ನಾಡೋಜ ಡಾಕ್ಟರ್ ಜಿ ಶಂಕರ್ ಭದ್ರತಾ ಕೋಶದ ಉದ್ಘಾಟನೆಯನ್ನು ನೆರವೇರಿಸಿದರು. ಕರ್ನಾಟಕ ರಾಜ್ಯ ಸಹಕಾರಿ ಮಾರಾಟ ಮಹಾಮಂಡಳದ ಅಧ್ಯಕ್ಷ ಹಾಗೂ ಬ್ಯಾಂಕಿನ ಅಧ್ಯಕ್ಷರಾದಂತಹ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಇವರು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದರು. ಮಣಿಪಾಲದಲ್ಲಿ ಇಂದು ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ರೈತಾಪಿ ವರ್ಗದವರಿಗೆ, ಮಹಿಳೆಯರಿಗೆ, ಯುವಕರಿಗೆ, ಅಬಲರಿಗೆ, ಇನ್ನೊಬ್ಬರು ನಮ್ಮ ಇಂದು ಬ್ಯಾಂಕಿನ ದೀಪ ಪ್ರಜ್ವಲನೆಯನ್ನು ಮಾಡಿ
ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಮಾತನಾಡುತ್ತಾ ಸಾಧನಾ ಸಮಾವೇಶವನ್ನು ಜ್ಯೋತಿಯ ಪ್ರಜ್ವಲನದ ಮೂಲಕ ನೆರವೇರಿಸಿಕೊಟ್ಟಂತಹ ಸಮಾರಂಭದ ಸಾಧನ ಸಮಾವೇಶವನ್ನು ಕೂಡ ಜ್ಯೋತಿಯ ಪ್ರಜ್ವಲನದ ಮೂಲಕ ನೆರವೇರಿಸಿಕೊಟ್ಟ ಪರಿಶ್ರಮ ಮತ್ತು ಶ್ರದ್ಧೆಯಿಂದ ಸಾಧನದ ಕಡೆಗೆ ಸಾಗಿರಿ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಹೋರಾಟ ನಿಮ್ಮ ಜನ್ಮ ಸಿದ್ಧ ಹಕ್ಕಾಗಲಿ ಎನ್ನುವಂತಹ ಈ ಮೂರು ಮಹಾನ್ ಚೇತನರ ಸಂದೇಶವನ್ನ ಮೈಗೂಡಿಸಿಕೊಂಡಂತಹ ಸಹಕಾರ ಕ್ಷೇತ್ರದ ಕಲ್ಪವೃಕ್ಷ ಸಹಕಾರ ಕ್ಷೇತ್ರದ ಕಾಮಧೇನು ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರಿಗೆ, ಸಮಸ್ತ ಸಹಕಾರಿ ಬಂಧುಗಳ ಸಮ್ಮುಖದಲ್ಲಿ ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿ ವರ್ಗದವರಿಂದ ಸಮಾರಂಭದ ಉದ್ಘಾಟಕರು ಕರ್ನಾಟಕ ಸರ್ಕಾರದ ಇಂಧನ ಕನ್ನಡ ಸಂಸ್ಕೃತಿ ಸಚಿವರು ಸನ್ಮಾನ್ಯ ಶ್ರೀ ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷರು ಹಾಗೆ ಉಡುಪಿ ಶ್ರೀಯಾರ ಸೇವಾ ಸಹಕಾರಿ ಬ್ಯಾಂಕಿನ ರೈತರು ದಿವಂಗತ ಸ್ವೀಕರಿಸಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇನೆ. ಅದರ ಉದ್ಘಾಟನೆಯನ್ನು ಇದೀಗ ನಾವು ಸಾಕ್ಷೀಕರಿಸ್ತಾ ಇದ್ದೇವೆ. ವೈಷ್ಣವಿ ನವೋದಯ ಸ್ವಸಹಾಯ ಸಂಘ ಮಣಿಪಾಲ, ನೂತನವಾಗಿ ನವೋದಯ ಸ್ವಸಹಾಯ ಸಂಘ ಮಣಿಪಾಲ ಆಕಾರದ ಒಂದು ಮರಕ್ಕೆ ಚಿಗುರು ಎಂಬಂತೆ ಬಹಳಷ್ಟು ಇವತ್ತು ಸ್ವಸಹಾಯ ಗುಂಪುಗಳು ಜೋಡಣೆಯಾಗಿ ಸಹಕರಿಸ್ತಾ ಇವೆ. ಉದುಪಿ ಅವರು ನಮ್ಮ ಶಾಖಾ ಕಟ್ಟಡದ ಮಾಲಕರು ಕೂಡ ಹೌದು, ಹಾಗೆ ಇನ್ನೊಬ್ಬರು ಮಾನ್ಯ ಪುರುಷೋತ್ತಮ ಶೆಟ್ಟಿ ಅವರು, ಉಡುಪಿಯ ಒಬ್ಬ ಸುಪ್ರಸಿದ್ಧ ಉಜ್ವಲ ಡೆವಲಪರ್ಸ್ ನ ಮಾಲಕನೀಕ ಮಣಿಪಾಲದ ರುವಾರಿ ಎಂದೇ ಕರೆಯುತ್ತಿರುವಂತಹ ದಿ ಕೆನರಾ ಲ್ಯಾಂಡ್ ಇನ್ವೆಸ್ಟ್ಮೆಂಟ್ ಲಿಮಿಟೆಡ್ ಮಣಿಪಾಲ ಇದರ ಚೀಫ್ ಮ್ಯಾನೇಜಿಂಗ್ ಡೈರೆಕ್ಟರ್ ಶ್ರೀ ಅಶೋಕ್ ಪೈ ಅವರನ್ನು, ಹಾಗೆ ಉಜ್ವಲ ಡೆವಲಪರ್ಸ್ ಉಡುಪಿ ಇದರ ಚೀಫ್ ಮ್ಯಾನೇಜಿಂಗ್ ಡೈರೆಕ್ಟರ್ ಎಲ್ಲ ಗೌರವಾನ್ವಿತ ಸಮ್ಮುಖದಲ್ಲಿ ಕುಮಾರ್ ಅವರ ನೇತೃತ್ವದಲ್ಲಿ ವರ್ಷದಿಂದ ವರ್ಷಕ್ಕೆ ಪ್ರಗತಿಯನ್ನು ಕಾಣ್ತಾ ಒಂದು ವಿಶೇಷವಾದಂತಹ ಸಾಧನೆಯನ್ನ ಸಹಕಾರಿ ಕ್ಷೇತ್ರದಲ್ಲಿ ಮಾಡ್ತಾ ಇರೋದನ್ನ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ. ನೀವೆಲ್ಲ ಸ್ವಸಹಾಯ ಗುಂಪಿನ ಸದಸ್ಯರಾಗಿ ಆರ್ಥಿಕ ಸಬಲೀಕರಣದ ಕಡೆಗೆ ದೊಡ್ಡ ಹೆಜ್ಜೆಯನ್ನ ಈ ರೀತಿಯಾದಂತಹ ಸ್ವಸಹಾಯ ಗುಂಪುಗಳ ಮುಖಾಂತರ ನಾವೆಲ್ಲ ಚಟುವಟಿಕೆಗಳಿಗೆ ಆರ್ಥಿಕ ಚಟುವಟಿಕೆಗಳಿಗೆ ನೇತೃತ್ವವನ್ನು ವಹಿಸಲಿಕ್ಕೆ ಮಹಿಳೆಯರು ಇವತ್ತು ಸಶಕ್ತರು ಅನ್ನುವಂತಹ ಸಂಗತಿಯನ್ನ ಸಂದೇಶವನ್ನ ಇವತ್ತಿನ ಈ ಸಮಾವೇಶದ ಮುಖಾಂತರ ನೀವೆಲ್ಲರೂ ಕೂಡ ಕೊಡ್ತಾ ಇದ್ದೀರಿ ಅಂತ ನಾನು ಭಾವಿಸ್ತೇನೆ. ಬಹಳ ದೊಡ್ಡ ಕಳೆದ ಕೆಲವು ವರ್ಷಗಳಿಂದ ನಾವೆಲ್ಲರೂ ಕೂಡ ಆರ್ಥಿಕ ವಹಿವಾಟವನ್ನ ಅತ್ಯಂತ ಶಿಸ್ತುಬದ್ಧವಾಗಿ ಮಾಡ್ತಾ ಇರುವಂತವ್ರು. ಮಹಿಳೆಯರಿಗೆ ಆರ್ಥಿಕ ಶಕ್ತಿ ಸಿಕ್ತು ಅಂತಾದ್ರೆ ಒಂದು ಕುಟುಂಬ ಇವತ್ತು ಅತ್ಯಂತ ಸಬಲೀಕರಣ ಆಯಿತು ಅನ್ನುವಂತ ಅರ್ಥವನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಪುರುಷರಿಗಿಂತ ಆರ್ಥಿಕ ವ್ಯವಹಾರದಲ್ಲಿ ಅತ್ಯಂತ ಶಿಸ್ತನ್ನ ತಾಳ್ಮೆಯನ್ನ ಮತ್ತು ಪ್ರಾಮಾಣಿಕತೆಯನ್ನ ಪುರುಷರಿಗಿಂತ ಮಹಿಳೆಯರೇ ಹೆಚ್ಚು ಅನ್ನುವುದನ್ನ ನೀವು ನಿಮ್ಮ ಸ್ವಸಹಾಯ ಗುಂಪುಗಳಲ್ಲಿ ಸಾಲವನ್ನ ಅತ್ಯಂತ ಪ್ರಾಮಾಣಿಕವಾಗಿ ಮರುಪಾವತಿ ಮಾಡೋದ್ರ ಮುಖಾಂತರ ಇವತ್ತು ತೋರಿಸ್ಕೊಟ್ಟಿದ್ದೀರಿ. ಮಾನ್ಯ ರಾಜೇಂದ್ರ ಕುಮಾರ್ ಅವರು ನವೋದಯ ಸ್ವಸಹಾಯ ಗುಂಪಿನ ಈ ಸ್ಥಾಪನೆಯನ್ನು ಮಾಡೋದ್ರ ಮುಖಾಂತರ ಬಹಳ ದೊಡ್ಡ ಶಕ್ತಿಯನ್ನ ಮಹಿಳಾ ಗುಂಪುಗಳಿಗೆ ಇವತ್ತು ಕೊಟ್ಟಿದ್ದಾರೆ. ಉಡುಪಿನಲ್ಲಿ ಈ ರೀತಿಯಾದಂತಹ ಸಮಾವೇಶವನ್ನು ಮಾಡೋದ್ರ ಮುಖಾಂತರ ಮಹಿಳೆಯರನ್ನ ಇನ್ನಷ್ಟು ಸಬಲೀಕರಣಗೊಳಿಸಬೇಕು, ಸಹಕಾರಿ ಕ್ಷೇತ್ರವನ್ನ ಇನ್ನಷ್ಟು ಬೆಳೆಸಬೇಕು ಅನ್ನುವಂತ ಪ್ರಯತ್ನವನ್ನ ಇವತ್ತು ಮಾಡ್ತಾ ಇರುವಂತದ್ದು ಅತ್ಯಂತ ಇವತ್ತು ನೋಡಿ ಸುಮಾರು 70 ನವೋದಯ ಸ್ವಸಹಾಯ ಗುಂಪುಗಳು ಪ್ರಾರಂಭ ಆಗಿದೆ. ಸುಮಾರು 1,000ಕ್ಕಿಂತ ಮಿಗಿಲಾಗಿ ಅಕೌಂಟ್ ಪ್ರಾರಂಭ ಆಗಿದೆ. ಇದಕ್ಕೆಲ್ಲ ಕಾರಣೀಭೂತರಾದಂಥ ನಮ್ಮ ಬ್ಯಾಂಕಿನ ಸಿಬ್ಬಂದಿಗಳನ್ನು, ನಮ್ಮ ಬ್ಯಾಂಕಿನ ಆಡಳಿತ ಮಂಡಳಿಯವರನ್ನು ನಾನು ಸಿಬ್ಬಂದಿಯವರನ್ನು ಹೆಚ್ಚಾಗಿ ಅಭಿನಂದಿಸ್ತಾ ಇದ್ದೇನೆ. ಇವತ್ತು ಮಣಿಪಾಲ ಚರಿತ್ರೆಯಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸಮವಸ್ತ್ರ ಧರಿಸಿದಂಥ ಮಹಿಳೆಯರು ಒಂದು ಮೆರವಣಿಗೆಯಲ್ಲಿ ಬಂದು ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಒಂದು ದಿವಸ ಇದ್ರೆ ಚರಿತ್ರೆಯಲ್ಲಿ ಬರಬೇಕಾದಂಥ ದಿವಸ ಇವತ್ತಿನ ಸಹಕಾರಿ ಕ್ಷೇತ್ರದಲ್ಲಿ ಬೆಳೀತಾ ಇದ್ದೇವೆ. ಇವತ್ತು ಬೇರೆ ಬೇರೆ ಜಿಲ್ಲೆಯಲ್ಲಿ ನಾವು ಕಾಣ್ತಾ ಇದ್ದೇವೆ ಆತ್ಮಹತ್ಯೆ, ಆರ್ಥಿಕ ಪರಿಸ್ಥಿತಿ ಇಲ್ಲದೆ ರೈತರು ಆತ್ಮಹತ್ಯೆ ಮಾಡಿಕೊಂಡ್ರು ಅನ್ನುವಂಥದ್ದನ್ನು. ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತಿನವರೆಗೆ ಒಬ್ಬ ರೈತನಿಗೆ, ಒಬ್ಬ ಕೃಷಿಕನಿಗೆ ಆರ್ಥಿಕ ಪರಿಸ್ಥಿತಿ ಸಿಕ್ಕಲಿಲ್ಲ ಅನ್ನುವಂಥ ದೃಷ್ಟಿಯಿಂದ ಆತ್ಮಹತ್ಯೆ ಮಾಡಿದಂಥ ಒಂದು ಜಿಲ್ಲೆ ಇದ್ದರೆ ದೇಶದಲ್ಲಿ ಎದುರು ನಿಮ್ಮ ಜಿಲ್ಲೆ ಅಂತ ಹೇಳಕ್ಕೆ ಸಂತೋಷ ಪಡ್ತೇನೆ. ನಾವು ನಿಮಗೋಸ್ಕರ ಆಡಳಿತ ಮಾಡಬೇಕು, ನಮಗೋಸ್ಕರ ಅಲ್ಲ. ಇವತ್ತು ನೋಡಿ ಕೊರೋನಾದಲ್ಲಿ ಮರ್ತಪಟ್ಟಂಥ ರೈತರಿಗೆ ನಾವು ಸರ್ಕಾರ ಹೇಳಿದಂತೆ ನಮ್ಮ ಬೇರೆಯವರು ಕೊಟ್ಟಿದ್ದಾರೆ ಎಲ್ಲ ಗೊತ್ತಿಲ್ಲ,
ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 1 ಲಕ್ಷ ರೂಪಾಯಿಯನ್ನು ಕೊರೋನಾದಲ್ಲಿ ಮೃತಪಟ್ಟಂತಹ ಸಾಲ ಪಡೆದಂತಹ ರೈತರಿಗೆ ಕೊಟ್ಟಿದ್ದೇವೆ. ಕೊರೋನಾದಲ್ಲಿ ಮೃತಪಟ್ಟಂತಹ ನನ್ನ ಕುಟುಂಬದ ಮಹಿಳೆಯರಿಗೆ ಮೃತಪಟ್ಟಲ್ಲಿ ನಾವು ನಮ್ಮ ಟ್ರಸ್ಟ್ನಿಂದ 25,000 ಕೊಟ್ಟಿದ್ದೇವೆ. ಯಾರನ್ನು ಕೇಳಿಲ್ಲ. ಎಲ್ಲಿ ನಮ್ಮ ನವೋದಯದವರು ಎಲ್ಲಿ ಆಕ್ಸಿಡೆಂಟ್ನಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅವರ ಮೃತಪಟ್ಟವರಿಗೆ 1 ಲಕ್ಷ ಕೊಡ್ತೇವೆ. ಆರೋಗ್ಯಕ್ಕಾಗಿ ನಿಮಗೆ ವಿಮೆ ಮಾಡಿ ಅದನ್ನು ಕೊಡ್ತಾ ಇದ್ದೇವೆ. ಎಲ್ಲವನ್ನು ಮಾಡಲಿಕ್ಕೆ ಶಕ್ತಿ ಕೊಟ್ಟವರು ನೀವು ಅಂತ ಹೇಳ್ತೇನೆ. ನೀವು ಸ್ವಾವಲಂಬಿ ಜೀವನಕ್ಕೆ ಏನಾದರೂ ಉದ್ಯೋಗ ಏನಾದರೂ ಕೆಲಸ ಮಾಡೋದಿದ್ರೆ ನಿಮಗೆ ಯಾವುದೇ ಭದ್ರತೆ ಇಲ್ಲ. ರೈತರಿಗೆ ಸಾಲ ಕೊಡುವಾಗ ಅವರು ಭೂಮಿ ಅಡಮಾನ ಹಾಕ್ಕೊಳ್ತೇವೆ. ನಿಮ್ಮನ್ನು ನಂಬಿ ನಾನು 20 ಲಕ್ಷದವರೆಗೆ ಸಾಲವನ್ನು ಕೊಡುವಂಥ ಕೆಲಸವನ್ನು ಇವತ್ತಿನಿಂದ ಮಾಡ್ತಾ ಇದ್ದೀನಿ. ಇವತ್ತು ಪ್ರಥಮವಾಗಿ 10 ಲಕ್ಷ ರೂಪಾಯಿಯ ಸಾಲವನ್ನು ಕೂಡ ನೀಡಿದಂಥ ಕೀರ್ತಿ ಇದೆ.